ಫ್ಲೆಕ್ಸ್ ತೆರವಿಗೆ ಮುಂದಾಗಿದ್ದಕ್ಕೆ ಹಲ್ಲೆಯನ್ನ ನಡೆಸಲಾಗಿದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಫ್ಲೆಕ್ಸ್ ಅನ್ನ ತೆರವುಗೊಳಿಸೋದಕ್ಕೆ ಹೋದಂತಹ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಬಿಬಿಎಂಪಿ ಅಧಿಕಾರಿಗಳ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ ನಡೆದಿದೆ. ಮಹದೇವಪುರ ವಲಯ ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿರುವಂತದ್ದು ಫ್ಲೆಕ್ಸ್ ತೆರವು ಕಾರ್ಯಾಚರಣೆಯಲ್ಲಿ ತೊಡಗಿದ್ರು ಅಧಿಕಾರಿಗಳು. ಮೊನ್ನೆಯಷ್ಟೇ ಹೈಕೋರ್ಟ್ ಆದೇಶವನ್ನ ನೀಡಿತ್ತು. ಫ್ಲೆಕ್ಸ್ಗಳ ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಫ್ಲೆಕ್ಸ್ಗಳನ್ನ ಯಾಕೆ ತೆರವು ಮಾಡಲಿಲ್ಲ, ಆದಷ್ಟು ಬೇಗ ಏನು ಫ್ಲೆಕ್ಸ್ಗಳನ್ನ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಬೇಕು ಅಂತ ಈ ಕೂಡಲೇ ಜಾರಿಗೊಳಿಸಬೇಕು ಅನ್ನುವಂತಹ ಆದೇಶವನ್ನ ಹೈಕೋರ್ಟ್ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಫ್ಲೆಕ್ಸ್ಗಳ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಆದ್ರೆ ಮಹದೇವಪುರ ವಲಯದಲ್ಲಿರುವಂತಹ ಕೆಲವೊಂದಿಷ್ಟು ದುಷ್ಕರ್ಮಿಗಳು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಹನ್ನೆರಡು ಮುಕ್ಕಾಲಿಗೆ ಒಂದು ಮೂರು ಐದು ಆ ಬ್ಯಾನರ್ ಕಿರ್ಸಿಸಿದ್ವಿ. ಹನ್ನೆರಡು ಕಾಲಿಗೆ ಯಾರೋ ಒಂದು 50 ಜನ ಬಂದು ಪಾಪ ಅವ್ರು ಹತ್ತಿದಾರಲ್ಲ, ಅವ್ರನ್ನೆಲ್ಲ ಹೊಡೆಯಕ್ಕೆ ಬಂದರು. ನಾವು ಅಡ್ಡ ಹೋದ್ವಿ, ಏ ಅವ್ರನ್ನೆಲ್ಲ ಹೊಡಿಬೇಕಪ್ಪ, ನೀವು ಕೀಳಲ್ಲ ತಾನೆ, ನಿಮಗೆ ಕೀಳಬಾರ್ದು ತಾನೆ, ನಾವು ಕೀಳಬಾರಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಹೊಡೆಸಿದ್ವಿ, ಕೆಳಗಿಳಿಸು ಇಳಿಸೋಳಗಾಗಿ ಅವ್ರನ್ನ ದೊಣ್ಣೆ ಎಲ್ಲ ತಗೊಂಡು ಹೊಡೆಯಕ್ಕೆ. ಎಸ್, ಮೊನ್ನೆಯಷ್ಟೇ ಹೈಕೋರ್ಟ್ ಕೂಡ ಆದೇಶವನ್ನ ನೀಡಿತ್ತು ಬೆಂಗಳೂರಿನಲ್ಲಿರುವಂತಹ ಫ್ಲೆಕ್ಸ್ಗಳ ತೆರವನ್ನ ಮಾಡಬೇಕು, ಆದಷ್ಟು ಬೇಗ ಕಾರ್ಯಾಚರಣೆಯನ್ನ ಶುರು ಮಾಡಬೇಕು ಅನ್ನುವಂತಹ ಆದೇಶವನ್ನ ಬಿಬಿಎಂಪಿಗೆ ನೀಡಿತ್ತು ಹೈಕೋರ್ಟ್. ಈ ಹಿನ್ನೆಲೆಯಲ್ಲಿ ಇವತ್ತು ಮಹದೇವಪುರ ವ್ಯಾಪ್ತಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಫ್ಲೆಕ್ಸ್ಗಳನ್ನ ತೆರವು ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಮಹದೇವಪುರ ವಲಯದ ಕೆಲವೊಂದಿಷ್ಟು ದುಷ್ಕರ್ಮಿಗಳು ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಕೂಡ ನಡೆಸಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಮಹದೇವಪುರ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಈ ಘಟನೆ. ಹೈಕೋರ್ಟ್ ಆದೇಶದ ಮೇರೆಗೆ ಫ್ಲೆಕ್ಸ್ ತೆರವು ಕಾರ್ಯಾಚರಣೆಯಲ್ಲಿ ತೊಡಗಿದ್ರು ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ದುಷ್ಕರ್ಮಿಗಳು. ಮಹದೇವಪುರ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಹಲ್ಲೆಗೊಳಗಾಗಿರುವಂತಹ ದೃಶ್ಯಗಳನ್ನ ಹಾಗೆ ಫ್ಲೆಕ್ಸ್ ಅನ್ನ ತೆರವುಗೊಳಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ದುಷ್ಕರ್ಮಿಗಳು. ಆದರೆ ಈ ದುಷ್ಕರ್ಮಿಗಳು ಯಾರು, ಯಾತಕ್ಕಾಗಿ ಹಲ್ಲೆಯನ್ನ ನಡೆಸಿದ್ರು ಅನ್ನುವಂಥದ್ದು ಕೂಡ ಸದ್ಯದ ಕುತೂಹಲ. ಇನ್ನಷ್ಟೇ ತನಿಖೆಯಿಂದ ಹೊರಬರಬೇಕಿದೆ. ಯಾಕೆಂತಂದ್ರೆ ಕೋರ್ಟ್ ಆದೇಶ ಇತ್ತು, ಹೈಕೋರ್ಟ್ ಆದೇಶದ ಮೇರೆಗೆ ಬಿಬಿಎಂಪಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ಮಾಡೋದಕ್ಕೆ ಅಂತ ಹೊರಟಿದ್ರು. ಅಂದ್ರೆ ಕಾರ್ಯಾಚರಣೆಗೆ ಇಳಿದಿದ್ರು ಫ್ಲೆಕ್ಸ್ಗಳ ತೆರವನ್ನ ಮಾಡೋದಕ್ಕಾಗಿ. ಆದ್ರೆ ಫ್ಲೆಕ್ಸ್ ಅನ್ನ ತೆರವುಗೊಳಿಸಬೇಕು ಅಂತ ಇವತ್ತು ಏನು ಮಹದೇವಪುರ ವಲಯದಲ್ಲಿ ಅಲ್ಲಿನ ಸುತ್ತಮುತ್ತ ಏರಿಯಾಗಳಲ್ಲಿ ಎಲ್ಲೆಲ್ಲಿ ಫ್ಲೆಕ್ಸ್ಗಳಿರುತ್ತೆ ಆ ಫ್ಲೆಕ್ಸ್ಗಳನ್ನ ತೆರವು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ತಮ್ಮ ಕೆಲಸಕ್ಕೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿಯೇ ಅಲ್ಲಿದ್ದಂತಹ ಕೆಲವೊಂದಿಷ್ಟು ದುಷ್ಕರ್ಮಿಗಳು ಬಿಬಿಎಂಪಿ ಅಧಿಕಾರಿಗಳ ಮೇಲೆಯೇ ಹಲ್ಲೆಯನ್ನ ನಡೆಸಿದ್ದಾರೆ. ಎಸ್, ಎಚ್ಎಎಲ್ ವಲಯದ ಎಆರ್ಒ ಆಗಿರುವಂತಹ ಭಟ್ಟಾಚಾರ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಬಿಬಿಎಂಪಿ ಅಧಿಕಾರಿಗಳ ಮೇಲೆ ದುಷ್ಕರ್ಮಿಗಳು ಹಲ್ಲೆಯನ್ನ ನಡೆಸಿದ್ದಾರೆ, ಅವ್ರು ಯಾರು ಏನು ಅಂತ? ಅದು ಬೆಳಿಗ್ಗೆ 11:30 ನಮ್ಮ ಕಾಂಟ್ರಾಕ್ಟರ್ ಮುಖಾಂತರ ನಾವು ಬಿಬಿಎಂಪಿ ನ್ಯಾಯಾಧೀಶರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬ್ಯಾನರ್ ಗಳು ಬೆಂಡಿಂಗ್ ಎಲ್ಲ ಕೀಳ್ತಾ ಇದೀವಿ. ಕೀಳೋ ಟೈಮಲ್ಲಿ 5 ಬ್ಯಾನರ್ ಕಿತ್ತಿದೀವಿ, ದೊಡ್ಡ ದೊಡ್ಡ ಬ್ಯಾನರ್ಸ್. ಅದು ಚಿಕ್ಕ ಬ್ಯಾನರ್ಸ್ ಆದ್ರೆ ನಮ್ ಕೈಲಿ ಆಗಲ್ಲ, ದೊಡ್ಡ ದೊಡ್ಡದು. ಅದಕ್ಕೆ ಬಿಬಿಎಂಪಿ ಕಾಂಟ್ರಾಕ್ಟರ್ ಒಬ್ರು ಇದಾರೆ, ಅವ್ರ ಮುಖಾಂತರ 3 ಬ್ಯಾನರ್ ಕಿಳಿಸಿದೀವಿ. ಇನ್ನು 2 ಬ್ಯಾನರ್ ಕೀಳ್ಬೇಕಾಯ್ತು. ಕೀಳೋ ಅಷ್ಟೊಳಗಾಗಿ ಅವ್ರಿಗೆ 11:30 ಆಯ್ತು, ತಿಂಡಿ ಕೊಡ್ಸ್ಬೇಕು ಅಂತ ತಿಂಡಿ ಕೊಡ್ಸಿದೀವಿ. ಅವ್ರು 5 ಜನಕ್ಕೆ ಅವ್ರು ಬಿಬಿಎಂಪಿ ಕಾಂಟ್ರಾಕ್ಟ್ ಮುಖಾಂತರ ಬಂದಿರೋದು. ನಾವು ಅಲ್ಲಿ ನಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ನಾವು ನಮ್ ಸ್ಟಾಫ್ ಎಲ್ಲ ಅಲ್ಲಿ ಇದ್ವಿ. ಅಷ್ಟೊಳಗೆ ನಾವು ತಿಂಡಿ ಕೊಡ್ಸಿದೀವಿ, ಹೋಟ್ಲ್ಗೆ ಹೋಗಿ ತಿಂಡಿ ಕೊಡಿಸಿ 11:30 ಅವ್ರು ಫಸ್ಟ್ ಕಳ್ಸಿದೀವಿ. ತಿಂಡಿ ತಿಂದ್ಬಿಟ್ಟು ನೀವು ನಡೀರಪ್ಪ ಅಂತ ನಾವು ತಿಂಡಿ ತಿನ್ನ ಅಷ್ಟೊಳಗೆ ಅವ್ರ ಮೇಲೆ ಕತ್ತಿದ್ರು. ಹತ್ತಿರೋ ಅಷ್ಟೊಳಗಾಗಿ ಒಂದ್ 50 ಜನ, ಯಾರ ಕಡೆಯವರು ಏನು ಅಂತ ನಮ್ಗೆ ಗೊತ್ತಿಲ್ಲ, ಒಂದ್ 50 ಜನ ಅವ್ರನ್ನೆಲ್ಲ ಹೊಡೆಯಕ್ ಬಂದು ಇದ್ ಮಾಡ್ತಾ ಇದ್ರು. ಅಷ್ಟೊಳಗೆ ನಾವು ಓಡ್ ಬಂದ್ವಿ. ಓಡ ಬರೋಷ್ಟೊಳಗೆ ನಾವ್ ಅವ್ರನ್ನ ಹೊಡಿತಾ ಇದ್ರು, ಯಾಕ್ರಿ ಹೊಡಿತೀರಿ ಅಂತ ನಾವು ಅಷ್ಟೊಳಗಾಗಿ ಅವ್ರು ನಮ್ಗೂ ಒಂದ್ ಚೂರು ಕೈಯಲ್ಲಿ ಅವ್ರನ್ನ ಹೊಡೆಯುವಾಗ ನಮ್ಗೂ ಒಂದ್ ಏಟ್ ಬಿತ್ತು.
ನಮಗೂ ಒಂದ್ ಸ್ವಲ್ಪ ಏಟ್ ಬಿತ್ತು ಕೈಗೆ. ಅಷ್ಟೊಳಗಾಗಿ ಯಾರ್ರಿ ನೀವು, ಯಾರ್ರಿ ನೀವು ಅಂತ ಹೇಳಿದ್ರೆ ಯಾವ ನಿಮ್ಗೆ ಏನ್ ಕೊಟ್ಟ, ಅದು ವಿಡಿಯೋ ಒಂದ್ ಮಾಡಿದೀವಿ ಮೇಡಮ್, ಫೋಟೋ ಒಂದ್ ಕೊಡ, ಯಾರು ಎತ್ತ ಅಂತ ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ. ಒಂದ್ 50-60 ಜನ ಒಂದೇ ಸರಿ ಅಲ್ಲ, ಒಬ್ರು ಇಬ್ರಲ್ಲ ಸಾಲದಕ್ಕೆ ನೀವು ಹೇಳೋ ಪ್ರಕಾರ 50-60 ಜನರ ಗುಂಪು ಅಂತ ಹೇಳ್ತಾ ಇದ್ದೀರಾ. ಇವ್ರಿಗೇನು ಈ ಹಿಂದೆ ಮಾಹಿತಿ ಇತ್ತ ಹಾಗಿದ್ರೆ ಅಂತ ಇರ್ತು ಗೊತ್ತಿರುತ್ತೆ ಮೇಡಮ್. ಅದ್ರ 50-60 ಜನ ನಮ್ಮ ಮೇಲೆ ಬಿದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ? ಯಾರು ಅಂತ ಕಂಡಿಡಿ, ಫೋಟೋ ಕೂಡ ತೆಗಿಯಕ್ಕೂ ಬಿಡಲ್ಲ, ಒಂದು ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ತೆಗಿಯಕ್ಕೂ ಬಿಟ್ಟಿಲ್ಲ. ನಮ್ಮವ್ರನ್ನೆಲ್ಲ ಪಾಪ ಎಲ್ಲಾರು ಓಡಿಸ್ಬಿಡ್ತಾರೆ, ನಾವು ಭಯ ಬಿಟ್ಟು ಬಿಟ್ಟು. ನಾವು ಪಾಪ ಆ ಹುಡುಗರ್ ನಿಬ್ಬನ್ನು ಹೊಡಿತಾ ಇದ್ರೆ ನಮ್ಗೆ ಹೊಟ್ಟೆ ಉರಿದೋಯ್ತು. ಆಮೇಲೆ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸಿ ಅವ್ರನ್ನ ಬಿಟ್ಬಿಡಪ್ಪ, ನಮ್ಮ ನಾವು ತಿಳಿಬಾರ್ದಾನೆ ಕೊಟ್ಟು ಹೋಗ್ತೀವಿ, ಸುಮ್ನೆ ಹೊಡಿಯಕ್ಕೆ ಬಿಡಿಯಕ್ಕೆ ಬರಬಾರ್ದು ಅಂತ ಹೇಳಿ ಕ್ಲೋಸ್ ಮಾಡಿಸಿದೀನಿ. ಓಕೆ ಸರ್, ಓಕೆ, ಧನ್ಯವಾದಗಳು ಸರ್ ಸುದ್ದಿ ಟಿವಿಯೊಂದಿಗೆ ಮಾತನಾಡೋದಕ್ಕೆ.